ಆತ್ಮೀಯ ಬಂಧುಗಳೇ, ಏನು ಈ ದಿನ ಪ್ರೆಸ್ ಮೀಟ್ ಕರೆದಿದ್ದೀವಿ? ಇದರ ಉದ್ದೇಶ ಪರಿಶಿಷ್ಟರಿಗೆ ಒಳಮೀಸಲಾತಿಗಾಗಿ ಪ್ರೆಸ್ ಮೀಟ್ ಕರೆದಿದ್ದೀವಿ. ಈ ಉದ್ದೇಶ 25ನೇ ತಾರೀಕೆ ಅನಾಗರಿಕ ಸರ್ಕಾರಕ್ಕೆ ಕರಾಳ ರಾತ್ರಿ ಅಂತ ಏನು ನಾವು ಆದಿಮಾನವರ ಥರ ಇದ್ದೀವಿ, ಹಿಂದೆ ಅದೇ ರೀತಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಒಂದು ವಿಷಯದಲ್ಲಿ ಇಲ್ಲಿ ಮಾದಕ ದಂಡರ ಮಾದಕ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆಗಮಿಸಿದ್ದಾರೆ. ನಾವು ಈ ಒಳಮೀಸಲಾತಿ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತೀವ್ರತರವಾಗಿ ಹೋರಾಟ ಹಮ್ಮಿಕೊಂತೀವಿ. ಅದು ಸಾವು ನೋವುಗಳೇ ಆಗಿರಲಿ ಅಥವಾ ನಮಗೆ ಯಾವುದೇ ರೀತಿ ಅವಮಾನಗಳಾಗಿರಲಿ ಅಥವಾ ಏನು ಕೇಸ್ಗಳೇ ಆಗಿರಲಿ, ನಮ್ಮ ಮೇಲೆ ಜೈಲಿಗೆ ಹೋಗೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ, ಏನು 25ನೇ ತಾರೀಕೆ ನಾವು ಟೌನ್ ಹಾಲ್ ಮುಂದೆ ಕರಾಳ ರಾತ್ರಿ ಹಮ್ಮಿಕೊಂಡಿದ್ದೀವಿ. ಆ ಪತ್ರಿಕಾ ಆ ಸ್ಥಳಕ್ಕೆ ಪತ್ರಿಕಾ ಮಾಧ್ಯಮದವರು ತಾವೆಲ್ಲ ಬರಬೇಕು. ಅದೇ ರೀತಿ ಸಮಾಜದ ಎಲ್ಲ ಮುಖಂಡರು, ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ಒಳಮೀಸಲಾತಿ ಪರವಾಗಿರೋ ಎಲ್ಲ ನಾಯಕರು ಮತ್ತು ಸಾರ್ವಜನಿಕರು ಸಹ ಎಲ್ಲ ಸಮುದಾಯದ ವರ್ಗದವರು ಬಂದು ಇದಕ್ಕೆ ಬೆಂಬಲಿಸಬೇಕು, ಇದು ಯಶಸ್ವಿಗೊಳಿಸಬೇಕು. ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಇದರಲ್ಲಿ ಅಡಗಿದೆ, ಈ ಒಳಮೀಸಲಾತಿ ಒಂದು. ಯಾಕಂದರೆ ತಮಿಳುನಾಡಲ್ಲಿ ಜಸ್ಟ್ ಜನಾರ್ದನ ಆಯೋಗ ಜಾರಿಯಾಗಿದೆ, ಅದು ಆ ಫಲನ ಅನುಭವಿಸ್ತಾ ಇದ್ದಾರೆ ಪರಿಶಿಷ್ಟರು. ಮತ್ತು ಅದೇ ರೀತಿ ಉಷಾ ಮೆಹ್ರಾ ಕಮಿಷನ್ ಅಂತ ಆಂಧ್ರದಲ್ಲಿ ಅದೂ ಸಹ ಜಾರಿಯಾಯಿತು. ಉದ್ದೇಶಪೂರ್ವಕವಾಗಿ ಅದನ್ನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನು ರದ್ದುಗೊಳಿಸಿದ್ರು, ಆದರೆ ನಿರಂತರವಾಗಿ ಹೋರಾಟ ಆಗ್ತಾನೇ ಇದೆ. ಆ ನಿಟ್ಟಲ್ಲಿ ಬೆಂಗಳೂರಲ್ಲೂ ಸಹ, ಕರ್ನಾಟಕ ರಾಜ್ಯಾದ್ಯಂತ ಇಲ್ಲೂ ಸಹ ಒಳಮೀಸಲಾತಿ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಏನನ್ನ ಸರ್ಕಾರಗಳು ಧ್ವನಿಗೊಟ್ಟು ನಮ್ಮ ಪಾಲನ್ನು ನಮಗೆ ಕೊಡಿಸ್ಕೊಡಲಿಲ್ಲ ಅಂದರೆ ತೀವ್ರತರವಾಗಿ ಏನು ತಾವು ಪತ್ರಿಕಾ ಮಾಧ್ಯಮದವರು ಇದ್ದೀರಿ, ಸಲಹೆ ಸೂಚನೆಗಳು ತಮಗೆ ಸಿಗಬೇಕು, ಅಮೂಲ್ಯವಾದದ್ದು ಅಂತ ಹೇಳ್ತಾ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಹೋರಾಟ ಹಮ್ಮಿಕೊಂತೀವಿ. ಆ ಹೋರಾಟಕ್ಕೆ ಏನಾದರೂ ಅನಾಹುತಗಳು ಆದರೆ ಅದು ಸರ್ಕಾರಕ್ಕೆ ಹೊಣೆ ಅಂತ ನಾವು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಾ, ಈಗ ಒಂದು ನಿಮಿಷದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೆ ಬಿ ನರಸಿಂಹಣ್ಣ ಅವರು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಕೆ ಬಿ ನರಸಿಂಹ ಅಂತೇಳಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾದಕ ದಂಡೋರ. 25ನೇ ತಾರೀಕು ಟೌನ್ ಹಾಲ್ ಮುಂದಗಡೆ ಸಂವಿಧಾನಬದ್ಧ ಹಕ್ಕುಗಳು ಜಾರಿಗೆ ಬರಬೇಕು ಅಂತ, ಅದಕ್ಕೆ ಸಂವಿಧಾನದಲ್ಲಿ ಅನೇಕ ಸವಲತ್ತುಗಳು ಬರೆದಿಟ್ಟಿದ್ದಾರೆ, ಜಾರಿಗೆ ಬಂದಿಲ್ಲ. ಅದನ್ನು ಜಾರಿಗೆ ಬರಬೇಕು ಅಂತೇಳಿ ಇದನ್ನು ಕರಾಳ ರಾತ್ರಿ ಅಂದರೆ ಕಗ್ಗತ್ತಲಲ್ಲಿ ಹೋರಾಟ ಮಾಡಬೇಕು. ಸಂವಿಧಾನ ಬರೆದಿಟ್ಟು ಕಗ್ಗತ್ತಲಲ್ಲಿ ಇಟ್ಬಿಟ್ಟಿದ್ದಾರೆ, ಇಲ್ಲಿ ಗಂಟ ದಲಿತರಿಗೆ ಸಿಕ್ಕಿಲ್ಲ. ಅದನ್ನು ಅನಾಗರಿಕ ಸರ್ಕಾರಕ್ಕೆ ಆದಿಮಾನವ ಚಳವಳಿ ಅಂತ, ಅಂದರೆ ಹಿಂದೆ ಹೆಂಗಿದ್ರು ನಮ್ಮವರು ಅದೇ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ವಿನಃ ನಾವು ಒಬ್ಬ ನಾಗರಿಕರಾಗಿ ನೋಡ್ತಾ ಇಲ್ಲ ಇಲ್ಲಿ ಗಂಟ. ಯಾಕಂತೇಳಿದ್ರೆ ನಾಗರಿಕರು ನೋಡಿದ್ರೆ ನಾವು 22 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ, ಅವ್ರಿಗೆ ಅಷ್ಟು ಪ್ರಜ್ಞೆ ಇತ್ತು. ಈ ಸರ್ಕಾರಗಳು ಪ್ರಜ್ಞೆ ಇಲ್ಲ, ಆದರೆ ಅಸೆಂಬ್ಲಿಯನ್ನ ಮುತ್ತಿಗೆ ಹಾಕಿದ್ವಿ, ಅಸೆಂಬ್ಲಿಯನ್ನು ನುಗ್ಗಿದ್ವಿ, ಸೆಷನ್ ಓಡಿಸಿದ್ವಿ, ಅನೇಕ ಹೋರಾಟಗಳು ಮಾಡಿದ್ದೀವಿ, ಅದರೆಲ್ಲವನ್ನು ಅದಕ್ಕಿಂತ ತೀವ್ರವಾದಂಥ ಹೋರಾಟವನ್ನು ಇಷ್ಟು ಒಳಗಡೆ ಅದನ್ನು ತೀರ್ಮಾನ ತಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ಮಾಡೇ ಮಾಡ್ತೀವಿ. ಈಗೇನು ಮಾಂಸ ಸುಟ್ಕೊಂಡು ತಿಂತೀವಿ, ಅದರಲ್ಲೇ ಹಸಿ ಮಾಂಸ ತಂದು ಕೆಲವು ಮೀಟಿಂಗ್ ನುಗ್ಗುತ್ತೀವಿ, ನುಗ್ಗಿ ಹೊಡಿತೀವಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಿಸ್ತಾ ಇದ್ವಿ. ಇದನ್ನು ಆದಷ್ಟು ಬೇಗ ಸದಾಶಿವ ವರದಿಯನ್ನು ಅನುಷ್ಠಾನಗೊಳಿಸಿ ಕೇಂದ್ರ ಕಳಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಈಗ ನಮ್ಮ ನಾಯಕರು ಇಲ್ಲದಂಗೆ ಎಲ್ಲ ನಾಯಕರು ಬರಬೇಕು, ನಮ್ಮವರು ಒಳಮೀಸಲಾತಿಗೆ ಯಾರು ಒತ್ತು, ನೀವು ಒತ್ತಾಸೆ ಕೊಟ್ಕೊಂಡು ಅಲ್ಲೆಲ್ಲಿ ಇವತ್ತು ಹುಟ್ಟಿದ್ರ ನಿನ್ನೆ ಮೊನ್ನೆ ಕೆಲವರೆಲ್ಲನೂ ಅವರು ಕೂಡ ಅಷ್ಟೇ ನಮ್ಮ ಸಮಾಜದವರೇ ಬನ್ನಿ ಅಂತೇಳಿ ಕರೆ ಕೊಡ್ತಾರೆ ಎಲ್ಲ ಸಮಾಜ ಬಂಧುಗಳಿಗೆ. ಥ್ಯಾಂಕ್ ಯು.